सिंपल वेज रेसिपी चैनल के स्वागत इवत नानु सॉफ्ट आगिरो इडली इडली हेगे वांगे बात माडोदु अंत हेळि तोरिस्ता इदीनि बन्नि हागिद्रे हेगे माडोदु अंत नोडोण फस्ट नोडि नानु मुक्काल लोटदष्टु उद्दिन काळन्न तगोंडिदीनि उद्दिन बेळे कूड तगोळ्ळबहुदु इन्न काल लोटदष्टु सब्बक्किन तगोंडिदीनि ಸಬ್ಬಕ್ಕಿ ಹಾಕೋದ್ರಿಂದ ಇಡ್ಲಿ ಸಾಫ್ಟ್ ಆಗಿ ಬರುತ್ತೆ ಮತ್ತೆ ತಂಪು ಕೂಡ ಹೆಲ್ತಿ ಕೂಡ ಒಳ್ಳೇದು. ನೆಕ್ಸ್ಟ್ ಉದ್ದಿನ ಬೇಳೆ ಎಷ್ಟು ತಗೊಂಡಿದ್ದೀನೋ ಅಷ್ಟೇ ಅವಲಕ್ಕಿ ತಗೊಳ್ತಾ ಇದ್ದೀನಿ, ಅಂದ್ರೆ ಮುಕ್ಕಾಲು ಲೋಟದಷ್ಟು ಅವಲಕ್ಕಿ ತಗೊಳ್ತಾ ಇದ್ದೀನಿ. ಇದಿಷ್ಟನ್ನು ಈಗ ನೀರು ಹಾಕಿ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಅವಲಕ್ಕಿನ ಬೇಕಾದ್ರೆ ನಾವು ಸಪರೇಟ್ ಆಗಿ ನೆನೆಸ್ಕೊಳ್ಬಹುದು ಒಂದು ಅರ್ಧ ಗಂಟೆ ಮುಂಚೆ ಕೂಡ. ಬಟ್ ನಾನು ಇಲ್ಲಿ ಜಾಸ್ತಿ ಹೊತ್ತು ನೆನೆಸ್ತಾ ಇಲ್ಲ, ರಾಗಿ ಇಡ್ಲಿ ಮಾಡೋದಕ್ಕೆ ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಇರಲ್ಲ, ಒಂದು 2-3 hours ನೆನೆಸಿದ್ರೆ ಸಾಕು. ಈಗ ನೋಡಿ ಈಗ 3 hours ಆಗಿದೆ, ಇದು ನೆಂದಿದೆ ಕೂಡ. ಈಗ ಮತ್ತೆ ಇದನ್ನ ನೀರೆಲ್ಲ ಚಲ್ಕೊಳ್ತಾ ಇದ್ದೀನಿ. ನೀರು ಚಲ್ಲದ್ಮೇಲೆ ಈಗ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಕೂಡ ಹಾಕೊಳ್ತಾ ಇದ್ದೀನಿ, ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಂಡ್ರೆ ಸಾಕು. ಇದನ್ನ ಈಗ ರುಬ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಪಾತ್ರೆಗೆ ನಾನು ರಾಗಿ ರವೆ ಅಂತ ಹೇಳಿ ಸಿಗುತ್ತೆ, ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ ಅಥವಾ ಸೂಪರ್ ಮಾರ್ಕೆಟ್ಗಳಲ್ಲಿ ಕೂಡ ಸಿಗುತ್ತೆ ಅಥವಾ ದಿನಸಿ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ಈಗ ನಾನು ರಾಗಿ ರವೆನ ಸೇಮ್ ಅಳತೆಯಲ್ಲಿ ಅಂದರೆ 1:3 ಅಳತೆಯಲ್ಲಿ ಅಂದರೆ 3 cupನಷ್ಟು ರವೆನ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಜಾಸ್ತಿ ಕೂಡ ಹಾಕೊಳ್ಬೋದು ಬೇಕಂದರೆ, ಬಟ್ ತುಂಬ ಜಾಸ್ತಿ ಹಾಕಬಾರ್ದು, 3-3.5 cup ಅಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ ರವೆ ಎಷ್ಟು ಚೆನ್ನಾಗಿದೆ ಅಂತ, ಕ್ಲೀನಾಗಿ ಕೂಡ ಇದೆ. ಆದರೂ ಕೂಡ ಒಂದ್ಸಲ ನೀರು ಹಾಕಿ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟಿನಲ್ಲಿ ಕೂಡ ಮಾಡ್ಬೋದು, ಬಟ್ ಏನಂದರೆ ಸ್ವಲ್ಪ ಅಂಟಂಟ್ ಥರ ಆಗುತ್ತೆ, ಹಾಗಾಗಿ ನಾನು ರಾಗಿ ರವೆನೇ ತಗೊಂಡಿದ್ದೀನಿ. ಈಗ ನೀರನ್ನೆಲ್ಲ ಚೆಲ್ಕೊಳ್ತಾ ಇದ್ದೀನಿ, ನೀರಿನ ಅಂಶ ಸ್ವಲ್ಪನೂ ಇರಬಾರ್ದು. ಈಗ ನಾನು ರುಬ್ಬಿರೋಂತಹ ಉದ್ದಿನ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಇದನ್ನು ಜಾಸ್ತಿ ಹೊತ್ತೇ ನೆನೆಯೋಕ್ಕಿಡೋದು ಬೇಡ, ನಾವು ರಾತ್ರಿ ಮಲಗೋಕ್ಕೂ ಮುಂಚೆ ರುಬ್ಬಿಟ್ಕೊಂಡ್ರೆ ಸಾಕು, ಇದು ಬೇಗ ನೆನೆಯುತ್ತೆ ಕೂಡ. ಈಗ ಇದನ್ನು ನಾನು ಮುಚ್ಚಿಟ್ಬಿಟ್ಟು ರಾತ್ರಿ ಇಡೀ ನೆನೆಯಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಮಾರನೇ ದಿವಸ ಬೆಳಗ್ಗೆ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಹಿಟ್ಟು ರೆಡಿಯಾಗಿದೆ. ಈಗ ನಾನು ಇಡ್ಲಿ ತಟ್ಟೆ ತಗೊಂಡಿದ್ದೀನಿ, ಅದಕ್ಕೆ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ, ಆದಷ್ಟು ಹೆಲ್ತಿಗೆ ಕೊಬ್ಬರಿ ಎಣ್ಣೆ ಒಳ್ಳೆಯದು. ಕೊಬ್ಬರಿ ಎಣ್ಣೆ, ಆಲಿವ್ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಯೂಸ್ ಮಾಡಿಕೊಂಡು ಹೆಲ್ತಿಗೆ ಒಳ್ಳೆ ಆಗಿರುವಂತಹ ಎಣ್ಣೆನ ಯೂಸ್ ಮಾಡ್ಕೊಳ್ಳಿ. ಈಗ ಇದನ್ನು ಇಡ್ಲಿ ಸ್ಟ್ಯಾಂಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಕುಕ್ಕರಲ್ಲಿ ನೀರಿಟ್ಟು ಕುದಿಯಕ್ಕೆ ಇಟ್ಟಿದ್ದೆ, ಅದು ಕುದಿ ಬಂದ ಮೇಲೆ ನಾನು ಇಡ್ಲಿ ಸ್ಟ್ಯಾಂಡ್ನ ಇಟ್ಟು ಮುಚ್ಚಿಬಿಟ್ಟು ಇದು ನೋಡಿ ಹಬೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಇಲ್ಲಿ ಲೋಟ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು 10-15 minutes ಬೆಂದ ಮೇಲೆ ನಾನೀಗ ಸ್ಟೌವ್ನ ಆಫ್ ಮಾಡಿಕೊಂಡು ಆಮೇಲೆ ವೇಟ್ ಆಗ್ತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಗಟ್ಟಿ ಆಗೋದಿಲ್ಲ ಇಡ್ಲಿ, ಸಾಫ್ಟಾಗೇ ಇರುತ್ತೆ. ಈಗ ಒಂದು 5 minutes ಆಗಿದೆ, ಈಗ ನಾನು ಇಡ್ಲಿನ ತೆಗಿತಾ ಇದ್ದೀನಿ. ಈಗ ಒಂದು ಸ್ಪೂನ್ನ ಸಹಾಯದಿಂದ ನೋಡಿ ಈ ರೀತಿ ಇಡ್ಲಿನ ತೆಗೆದು ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಇದನ್ನು ನಾವು ರಸಂ ಜೊತೆ ಆಗಿರ್ಬೋದು ಅಥವಾ ಸಾಂಬಾರ್ ಜೊತೆ ಆಗಿರ್ಬೋದು ಅಥವಾ ಸಾಗು ಅಥವಾ ಚಟ್ನಿ ಯಾವುದ್ರ ಜೊತೆನಾದರೂ ಅಷ್ಟೇ, ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಇಡ್ಲಿಯಿಂದ ಹೇಗೆ ವಾಂಗಿಬಾತ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಒಂದು 6-7 ಇಡ್ಲಿ ತಗೊಂಡಿದ್ದೀನಿ, ಇದನ್ನು ಫಸ್ಟು ನಾವು ಪುಡಿ ಮಾಡ್ಕೊಳ್ಬೇಕು. ಇದರಿಂದ ಉಪ್ಪಿಟ್ಟು ಕೂಡ ಮಾಡ್ಕೊಳ್ಬೋದು, ಬಟ್ ವಾಂಗಿಬಾತ್ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಉಪ್ಪಿಟ್ಟಿಗಿಂತಲೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ವಾಂಗಿಬಾತ್ ಮಾಡಿದ್ರೆ. ಈಗ ಪುಡಿ ಮಾಡ್ಕೊಂಡಾಗಿದೆ. ನೆಕ್ಸ್ಟ್ ನಾನು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಆದಷ್ಟು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ. ನೆಕ್ಸ್ಟ್ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ನೆಕ್ಸ್ಟ್ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಉದ್ದಿನ ಬೇಳೆ ಕೂಡ ಹಾಕ್ತಾ ಇದ್ದೀನಿ. ಒಣಮೆಣಸಿನಕಾಯಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡಬೇಕು.
ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇಲ್ಲಿ ನಾನು ಯಾವುದೇ ರೀತಿ ತರಕಾರಿ ಬಳಸ್ತಾ ಇಲ್ಲ, ಬರೀ ಈರುಳ್ಳಿ ಟೊಮೊಟೊ ಹಾಕಿ ನಾನು ಮಾಡ್ತಾ ಇದ್ದೀನಿ. ಬೇಕಂದರೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಬೋದು. ನೆಕ್ಸ್ಟ್ ನಾನು ಶುಂಠಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇಲ್ಲ, ಬರೀ ಶುಂಠಿ ಪೇಸ್ಟ್ನ ಸ್ವಲ್ಪ ಹಾಕ್ತಾ ಇದ್ದೀನಿ. ಜಾಸ್ತಿ ಕೂಡ ಹಾಕಬಾರ್ದು, ಸ್ವಲ್ಪ ಸಾಕು, ಒಂದು ಅರ್ಧ ಸ್ಪೂನ್ನಷ್ಟು ಸಾಕಾಗುತ್ತೆ. ನೆಕ್ಸ್ಟು ಒಂದೆರಡು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿದ್ಮೇಲೆ ಫ್ರೈ ಮಾಡಬೇಕು. ನೆಕ್ಸ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ವಾಂಗಿಬಾತ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ಎಮ್ ಟಿ ಆರ್ ವಾಂಗಿಬಾತ್ ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಾಗುತ್ತೆ. ಇದಿಷ್ಟು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ. ವಾಂಗಿಬಾತ್ ಅಂದಮೇಲೆ ನಾವು ಬೆಲ್ಲ ಮತ್ತು ಹುಣಸೆ ರಸ ಹಾಕೋದ್ರೇ ಟೇಸ್ಟ್ ಚೆನ್ನಾಗಿ ಕೊಡೋದು. ಸೊ ಹಾಗಾಗಿ ಅವೆರಡನ್ನ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ನಾನು ಪುಡಿ ಮಾಡಿಕೊಂಡಿರುವಂತಹ ಇಡ್ಲಿನ ಹಾಕ್ಕೊಳ್ತಾ ಇದ್ದೀನಿ. ನಾವಿದನ್ನು ರವೆ ಇಡ್ಲಿ ಮಾಡ್ತೀವಲ್ಲ, ಮಾಮೂಲಿ ಅಕ್ಕಿ ರವೆ ಇಡ್ಲಿ, ಅದರಲ್ಲಿ ಕೂಡ ಮಾಡ್ಕೊಳ್ಬೋದು, ಇಷ್ಟೇ ಟೇಸ್ಟ್ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಇದಕ್ಕೆ ಎಣ್ಣೆಯಲ್ಲಿ ಕರೆದಿರುವಂತಹ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ. ಈಗ ರುಚಿಕರವಾದಂತಹ ವಾಂಗಿಬಾತ್ ಕೂಡ ರೆಡಿಯಾಗಿದೆ. ನೀವು ಕೂಡ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.